ಆಕ್ಚುಲಿ ನಮ್ದು ಪ್ರೀವಿಯಸ್ ಓಲಾ ಬೇರೆ ಗಾಡಿ ಇದೆ, ಒಂದು ಓಲಾ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಬಟ್ ಆಕ್ಚುಲಿ ಏತ ಚೆನ್ನಾಗಿತ್ತು, ಬಟ್ ಏತರಲ್ಲಿ ಮೈಲೇಜ್ ಇಲ್ಲ. ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ನಿಮ್ಮ ಒಪಿನಿಯನ್, ನೀವು ಎರಡು ಗಾಡಿ ಓಡಿಸಿದ್ರ? ಓಲಾ ಬಂದ್ಬಿಟ್ಟು ಈಗ ಆಕ್ಚುಲಿ ರೇಟ್ ಬಂದ್ಬಿಟ್ಟು 165 ಇದೆ. ಯಾರ ಬಗ್ಗೆ ಯಾವ ಕಂಪ್ನಿ ಬಗ್ಗೆ ನಮ್ಗೆ ಏನೇನು ಹೇಳ್ತಾ ಇಲ್ಲ, ಬಟ್ ನಾವು ಗಾಡಿ ಓಡಿಸ್ತಿದೀವಿ ಅದ್ರ ಬಗ್ಗೆ ಹೇಳ್ತಿದ್ವಿ ಅಷ್ಟೇನೆ. ಇದು ನಮಗೆ ಯಾವ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನಮ್ಗೆ ಈಗ ಪ್ರೆಸೆಂಟ್ 2024 ಅಲ್ಲಿ ಬೆಸ್ಟ್ ಆಫ್ ಗಾಡಿ ಅಂದ್ರೆ ನೋಡ್ತಾ ಇದ್ರಲ್ಲ, ಇದು ಇವರು ಸಿಂಪಲ್ ಒನ್, ಸಿಂಪಲ್ ಒನ್ ಡಾಟ್ ಅಲ್ಲ, ಸಿಂಪಲ್ ಒನ್ ಮೇನ್ 212 ಕಿಲೋಮೀಟರ್ ರೇಂಜ್ ಏನಿದೆಯೋ ಆ ಗಾಡಿ ಇವ್ರು ತಗೊಂಡಿದ್ದಾರೆ. ಸೊ ಇವ್ರನ್ನೇ ಮಾತಾಡ್ಸೋಣ, ಎಷ್ಟು ರೇಂಜ್ ಬರುತ್ತೆ ಮತ್ತೆ ಎಷ್ಟು ದಿನ ಆಯ್ತು, ಎಷ್ಟು ದಿನಕ್ಕೆ ಡೆಲಿವರಿ ಕೊಟ್ಟರು. ಸೊ ನಿಮ್ಮೆಲ್ಲ ಕಮೆಂಟ್ಸ್ಗೂ ಉತ್ತರ ಇಲ್ಲಿ ಸಿಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಆಕ್ಚುಲಿ ಇದು ಡೆಲಿವರಿ ತುಂಬ ಲೇಟು ಅಂತ ಹೇಳ್ತಾರೆ. ಸೊ ನೀವು ಎಷ್ಟು ದಿನ ಆಯ್ತು ಬುಕ್ಕಿಂಗ್ ಮಾಡಿ? ಬುಕ್ಕಿಂಗ್ ಮಾಡಿದ್ದು 2021 2021 ಬುಕ್ ಮಾಡಿದ್ರಿ. ಓಕೆ, ನಿಮ್ಗೆ ಯಾವ ಗಾಡಿ ಸಿಕ್ತು? 2023 ಓಕೆ. ಎಷ್ಟು ದಿನ ಆಯ್ತು ತಗೊಂಡು ಗಾಡಿ? ಈ ಗಾಡಿ ಬಂದು 10 ಮಂತ್ಸ್ ಆಯ್ತು. ಓಕೆ, ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಬರ್ತಾ ಇದೆ ನಿಮ್ಮ ಪ್ರಾಕ್ಟಿಕಲ್ ರೇಂಜ್? ಈಗ ಗಾಡಿ ಬಂದ್ಬಿಟ್ಟು ರೇಂಜ್ ಬರ್ತಾ ಇರೋದು ಈಕೋ ಮೋಡಲ್ಲಿ 160 to 170 ಬರ್ತಾ ಇದೆ. 160 to 170 ಬರ್ತಾ ಇದೆ ಅಂದ್ರೆ ನಮ್ದು ಈಗ ಆಲ್ಮೋಸ್ಟ್ ನಮ್ದು ಡೈಲಿ ಬಂದ್ಬಿಟ್ಟು 150 ಬರ್ತಾ ಇದೆ. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಸರ್? ನಾವು ಡೈಲಿ ಬಂದ್ಬಿಟ್ಟು 120 ಕಿಲೋಮೀಟರ್ ಅಂದ್ರೆ ಡೈಲಿ ಓಡಿಸಾಡಿಸ್ತೀರ ಅಷ್ಟು? ಸೊ ಅಂದ್ರೆ ಡೈಲಿ ಚಾರ್ಜ್ ಮಾಡ್ತೀರಾ ಅಥವಾ 2 ದಿನ ಒಂದ್ಸಲ ಚಾರ್ಜ್ ಮಾಡ್ತೀರಾ? ನಾವು ಚಾರ್ಜಿಂಗ್ ಮಾಡೋದು ನಾವು ಇವಾಗ 120 ಕಿಲೋಮೀಟರ್ ಓಡಿಸಿದಾಗ 20% to 30% ಚಾರ್ಜಿಂಗ್ ಹಂಗೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಇರುತ್ತೆ. ಅವಾಗ ಒಂದು 2 hours to 3 hours ಅಲ್ಲಿ ಚಾರ್ಜಿಂಗ್ ಆಗ್ಬಿಡುತ್ತೆ. ಓಕೆ, ಜೀರೋ ಆಗಲ್ಲ. ಎಷ್ಟು ಕೊಡ್ತಾ ಹೋಗ್ರಿ ಗಾಡಿ? ನಾವು ಕೊಟ್ಟಿದ್ದು ಆಕ್ಚುಲಿ ಅದರಲ್ಲಿ 2 ಇದೆ ಟಾಪ್ ಎಂಡು, ಒಂದು ಮಿಡ್ಲು, ಒಂದು ಟಾಪ್ ಎಂಡ್ ಇದೆ. ಮಿಡ್ಲು ಬಂದ್ಬಿಟ್ಟು 168 ಇದೆ. ಈ ಥರ ನಮಗೆ ಮ್ಯಾಗ್ವಿಲ್ ಥರ ಪೇಂಟ್ ಕೊಟ್ಟಿದ್ರಲ್ಲ, ಈ ಥರ ಪೇಂಟ್ ಎಲ್ಲ ನಮಗೆ ಮ್ಯಾಗ್ವಿಲ್ ಟೈಪ್ ಬೇಕು ಅಂದಾಗ ಇದು ಬಂದ್ಬಿಟ್ಟು 172. ಓಕೆ, ರೇಂಜ್ ಮಾತ್ರ ಎರಡು ಸೇಮೇನಾ? ಅದು ಇದು ಎರಡು ರೇಂಜ್ ಸೇಮೇನೆ, ಬಟ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್, ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಸೊ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಟೋಟಲ್ ಓವರಾಲ್? ಈಗ ಓಡಿಸಿರೋದು 13,000 ಓಡಿಸಿದೆ. 13,000. ಓಕೆ, ಹೆಂಗ ಅನ್ಸುತ್ತೆ ಸರ್ ಯಾಪಿನ ಅಂದ್ರೆ ನೀವು ಕೊಟ್ಟಿರೋ ದುಡ್ಡಿಗೆ ವರ್ತಾ ಇದು 172? ಓಲಾ ಓಕೆ ಮಾಡ್ರೆ ಪರವಾಗಿಲ್ಲ. ಓಲಾ ಎಲ್ಲ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ ಬೆನಿಫಿಟ್ಟು, ಕರೆಂಟ್ ಬಿಲ್ ಬರೋದು 22 ರೂಪಾಯಿ 23 ರೂಪಾಯಿ ಬರುತ್ತೆ ಕರೆಂಟ್ ಬಿಲ್. ಒಂದ್ಸಲ ಚಾರ್ಜ್ ಮಾಡಿದ್ರೆ, ಒಂದ್ಸಲ ಚಾರ್ಜಿಂಗ್ ಮಾಡಿದ್ರೆ 22-23 ರೂಪಾಯಿ ಬರುತ್ತೆ. 23 ರೂಪೀಸ್. ಓಕೆ, ಒಂದು ಫುಲ್ ಚಾರ್ಜ್ಗೆ 23 ರೂಪೀಸ್. ಸೊ ಓಕೆ, 23 ರೂಪೀಸ್ ಕೊಟ್ಟು ಚಾರ್ಜ್ ಮಾಡಿದ್ರೆ ನಿಮಗೆ 170 ಓಡಿಸ್ಬೋದು ಗಾಡಿ. ಹಾಂ. ಓಕೆ ಸರ್, ನಿಮ್ಮ ಹೆಸರು? ಶರತ್ ಅಂತ. ಶರತ್. ಆಲ್ಮೋಸ್ಟ್ 1 ವರ್ಷ ಆಯ್ತಲ್ಲ ಗಾಡಿ ತೊಗೊಂಡು ನೀವು ಹೇಳ್ದಂಗೆ? 10 ತಿಂಗಳು. ಹತ್ತು ತಿಂಗಳು. ಓಕೆ, ಅಂದ್ರೆ ಸಿಂಪಲ್ ಒನ್ ಅಷ್ಟು ದಿನ ಕಾದು, ಯಾಕಂದ್ರೆ 2021 ಬುಕ್ ಮಾಡಿದ್ವಿ ನಾವು. ಯಲಂಕ ಹೋಗಿದ್ದು ಗಾಡಿ ನೋಡೋಕೆ. ಯಲಂಕ ಹೋದಾಗ ಟೆಸ್ಟ್ ನೋಡಿದ್ವಿ. ಟೆಸ್ಟ್ ನೋಡಿ ಆಮೇಲೆ ಟೆಕ್ನಿಷಿಯನ್ ಹತ್ರ ಮಾತಾಡಿದ್ವಿ, ಗಾಡಿ ಹೆಂಗಿದೆ, ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಅವ್ರು ನಮ್ಗೆ ಟ್ರಯಲ್ ಕೊಟ್ಟರು, ನಾವು ಓಡಿಸಾದ್ಮೇಲೆ ನಮ್ಗೆ ಇಷ್ಟ ಆಯ್ತು. ಅಂದ್ರೆ ನಾವು ಆಕ್ಚುಲಿ ನಮ್ದು ಪ್ರೀವಿಯಸ್ ಓಲಾ ಬೇರೆ ಗಾಡಿ ಇದೆ, ಒಂದು ಓಲಾ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಬಟ್ ಆಕ್ಚುಲಿ ಏತ ಚೆನ್ನಾಗಿತ್ತು, ಬಟ್ ಏತರಲ್ಲಿ ಮೈಲೇಜ್ ಇಲ್ಲ, ಆದರೆ ಬ್ಯಾಟ್ರಿ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಅವ್ರೇನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಬಟ್ ಈಗ ಸದ್ಯ ಪರಿಸ್ಥಿತಿ ಒಳಗೆ ಬೆಟರ್ ಅನ್ನೋ ಆಪ್ಷನ್ ಅಂದರೆ ನಮಗೆ ಈ ಥರ ಇದು ಸಿಂಪಲ್ ಸಿಂಪಲ್ ಒಂದೊಂದು ಕಾರಣ. ಸರ್, ಇವಾಗ ಓಲಾ ಯಾವುದಿದೆ ನಿಮ್ಮ ಹತ್ರ? ಓಲಾ ಸರ್, ಇದು S1 Pro. S1 Pro ಹೆಂಗೆ, ಅದು ಹೆಂಗೆ ಬರುತ್ತೆ ರೇಂಜ್, ಎಷ್ಟು ಬರುತ್ತೆ ರೇಂಜ್? ಅದು ಅದು ಬರುತ್ತೆ 110, 120, 120 ಮ್ಯಾಕ್ಸಿಮಮ್ 110 ಬರುತ್ತೆ ಅಷ್ಟೇ. ಪಕ್ಕ ಅಲ್ಲ, ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನಾನು ಟೆಸ್ಟ್ ಮಾಡಿದೆ 120, 110. ಇಕೋ ಮಾಡಲೇ ಹೋದ್ರೆ ಮಾತ್ರ ನಿಮ್ಗೆ 120 ಬರುತ್ತೆ, 120, 135 ತಗೋ ಬರುತ್ತೆ. ಹೌದು, ಬಟ್ ನಾವು ಇಕೋ ಮೋಡ್ ಕಂಪ್ನಿ, ಯಾಕಂದ್ರೆ ಇಕೋ ಮೋಡಲ್ಲಿ ಹೈವೇ ಓಡಿಸೋಕ್ಕಾಗಲ್ಲ. ಹೌದು, ಅದು ತುಂಬಾ ಲೋ ಇದೆ. ಆಕ್ಚುಲಿ ಈಗ ಇದು ಸಿಂಪಲ್ ಒಂದು ಕಂಪೇರ್ ಮಾಡ್ರೆ ಇಕೋ ಮಾಡಲ್ ಬಂದ್ಬಿಟ್ಟಿದ್ದು 55 ಹೋಗುತ್ತೆ. ಅದು ಬಂದ್ಬಿಟ್ಟು 40 ಮಾತ್ರ ಹೋಗುತ್ತೆ. 42 ಅಷ್ಟೇ ಅಷ್ಟೇ. ಓಕೆ, ಸೊ ಅಂದ್ರೆ ನಿಮಗೆ ಓಲಾಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಬೆಸ್ಟ್ ಅನ್ಸುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ಸರ್ವಿಸ್, ಓಲಾದು ಫುಲ್ ಬ್ಯಾಡ್ ಸರ್ವಿಸ್. ಅಂದ್ರೆ ಗಾಡಿ ತಗೊಂಡು 2 ವರ್ಷ ಆಯ್ತು ಓಲಾ. ಒಂದು ಈಗ ಬುಕ್ಕಿಂಗ್ ನಾವು ಸರ್ವಿಸ್ ಬುಕ್ ಮಾಡೋದಂದ್ರೆ 2 ತಿಂಗಳಾಗಿದೆ ನಮ್ಗೆ ಸರ್ವಿಸ್ ಫುಲ್ ಆಗಿದೆ. ಬಟ್ ಈ ಗಾಡಿ ಇಮಿಡಿಯೇಟ್ ಏನು ಪ್ರಾಬ್ಲಮ್ ಇಲ್ಲ. ಇಮಿಡಿಯೇಟ್ ನಾವು ಕಸ್ಟಮರ್ ಕಾಲ್ ಮಾಡಿ ಹೇಳಿದ್ರೆ RST ಮಾಡ್ತಾರೆ, ಇಮಿಡಿಯೇಟ್ ಹೋಗ್ತಾರೆ. ಈಗ ರಾಜಾಜನಗರ ಫಸ್ಟ್ ಬ್ಲಾಕ್ ಅಲ್ಲಿ ಶೋರೂಮ್ ಓಪನ್ ಆಗಿದೆ. ಹೌದು, ಪ್ರಾಬ್ಲಮ್ ಆಗ್ತಿಲ್ಲ. ಈಗ ನಾನು ಆಕ್ಚುಲಿ ಶೋರೂಮಲ್ಲಿ ವಿಡಿಯೋ ಮಾಡಿದ್ದೆ,
ಸಿಂಪಲ್ ಒನ್ ಡಾಟ್ ಅಂತ ಇದೆಯಲ್ಲ ಇನ್ನೊಂದು, ಅದು 110 ಕಿಲೋಮೀಟರ್ ಬರೋಂತ ಮೈಲೇಜ್. ಹೌದು. ಸೊ ಅದೇನೋ ಒಂದ್ 15 ದಿನಕ್ಕೆ ಬಂದ್ಬಿಡತ್ತಂತೆ ಆ ಗಾಡಿ ಬುಕ್ ಮಾಡಿದ್ರೆ ಅಂತ ಹೇಳಿದ್ದಾರೆ. ಲೇಟ್ ಆಗುತ್ತಾ? ಓಕೆ, ಯಾಕೆಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ನನಗೆ ಸಿಂಪಲ್ ಒನ್ ಸಿಕ್ಕೇ ಇಲ್ಲ, ತುಂಬಾ ದಿನ ಆಯ್ತು ಬುಕ್ ಮಾಡಿ ಅಂತ. ಗಾಡಿ ಬರ್ತಾ ಇದೆ, ನಾನು ಗಾಡಿ ಬುಕ್ ಮಾಡಿ, ಎರಡು ಗಾಡಿ ಬುಕ್ ಮಾಡಿದ್ದೆ, ಒಂದ್ ಗಾಡಿ ಬಂತು, ಇನ್ನೊಂದ್ ಗಾಡಿ ನಮ್ಮ ಡೆಲಿವರಿ ಕೊಡಕ್ ಬಂದಿರು, ಬಟ್ ನಾನು ಸದ್ಯಕ್ಕೆ ಬೇಡ ಅಂತ ಹೇಳಿದೆ. ಓಕೆ, ಫಸ್ಟ್ ನಂಗೆ ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೇಕಾಯ್ತಲ್ಲ, ಯಾಕಂದ್ರೆ ನಮ್ಮ ಕಸಿನ್ ಬುಕ್ಕಿಂಗ್ ಮಾಡಿದ್ರು, ಗಾಡಿ ಪರ್ಫಾರ್ಮೆನ್ಸ್ ನೋಡೋಣ ಅನ್ಬಿಟ್ಟು ಏನ್ ಮಾಡೋದು, ಹೋಲ್ಡ್ ಮಾಡೋದು ಅದನ್ನ. ಬಟ್ ಈಗ ಈಗ ಹೋಲ್ಕೆ ಮಾಡ್ರೆ ಬೆಟರ್ ಆಗಿದೆ, ಪರವಾಗಿಲ್ಲ. ಅಂದ್ರೆ ಮುಂಚೆ ಯಾವ ಓಲಾ ಯಾರು ಓಡಿಸ್ತಾವ್ರೆ? ಬೇರೆ ಓಲಾ ನಾನೇ ಓಡಿಸ್ತಾ ಇದ್ದೀನಿ. ಎರಡೂ ನೀವು ಯೂಸ್ ಮಾಡ್ತೀರಾ? ಅಂದ್ರೆ ನೀವು ಓಲಾ ತಗೊಂಡು ಅದು ಇದು ಅದಕ್ಕೆ ಚೆನ್ನಾಗಿ ಸರ್ವಿಸ್ ಪ್ರಾಬ್ಲಮ್ ಆಗಿದೆ ಮನೆಗಿದೆ, ಬಟ್ ಅದನ್ನ ನನ್ನ ತಮ್ಮ ಓಡಿಸ್ತಾ ಇದ್ದಾನೆ. ಬಟ್ ನಾನು ಜಾಸ್ತಿ ಆದರೆ ಅದೇ ಓಡಿಸ್ತಾ ಇದೆ. ಬಟ್ ಯಾಕೆಂದ್ರೆ ಇದು ಅವ್ನು ಕಮ್ಮಿ ಓಡಿಸ್ತಾ ಇದ್ದ. ಬಟ್ ಏನಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಸರ್ವಿಸ್ ಪ್ರಾಬ್ಲಮ್ ಓಲಾ. ಗಾಡಿ ಸಿಗುತ್ತೆ, ಹೊಸ ಗಾಡಿ, ಬಟ್ ಸರ್ವಿಸ್ ಸಿಗಲ್ಲ. ಸೊ ಓವರಾಲ್ ಈಗ ನಿಮ್ಮ ಅಭಿಪ್ರಾಯ, ಅಂದ್ರೆ ನಿಮ್ಮ ಒಪಿನಿಯನ್, ನೀವು ಎರಡು ಗಾಡಿ ಓಡಿಸಿದ್ರಾ, ಅಂದ್ರೆ ಕಸ್ಟಮರ್ಸ್ ಗಳಿಗೆ ಏನ್ ಹೇಳ್ಬೋದು, ಅಂದ್ರೆ ತಗೊಳ್ಳೋಂತವ್ರಿಗೆ ಏನ್ ಹೇಳ್ಬೋದು? ಕಸ್ಟಮರ್ಸ್ ಏನ್ ಹೇಳ್ಬೋದು ಅಂದ್ರೆ ಈಗ ಈಗ ಓಲಾ ಬಂದ್ಬಿಟ್ಟು ಈಗ ಆಕ್ಚುಲಿ ರೇಟ್ ಬಂದ್ಬಿಟ್ಟು 165 ಇದೆ. ಬಟ್ ಈಗ ಅದರಲ್ಲಿ ನ್ಯೂ ಜನರೇಷನ್ ಅಲ್ಲಿ ಬಂದ್ಬಿಟ್ಟು 165 ಇದೆ. ಓಲ್ಡ್ ಮಾಡಿದ್ದೀನಿ ನಾವು 15 ಬಂದ್ಬಿಟ್ಟು ಅದು ಇನ್ನೂ ಮಾಡಲು ಬಂದ್ಬಿಟ್ಟು 129 ಆಫರ್ ಕೊಟ್ಟಿದ್ದಾರೆ, 129 ಆಫರ್ ಇದೆ. ಬಟ್ ಏನು ಅಂದ್ರೆ ಕಂಪ್ಯಾರಿಸನ್ ನೋಡ್ರೆ ಗಾಡಿ ಪರವಾಗಿಲ್ಲ, ಗಾಡಿ ಓಕೆ. ಬಟ್ ಏನು ಅಂದ್ರೆ ಸರ್ವಿಸ್ ತಗೊಂಡಾಗ ಸರ್ವಿಸ್ ಇಶ್ಯೂಗೆ ಹೋದಾಗ ಅದು ತುಂಬ ಬ್ಯಾಡ್ ಇದೆ. ಬಟ್ ಸಿಂಪಲ್ ಒಂದು ಕಂಪೇರ್ ಮಾಡಿದ್ರೆ ಇದಕ್ಕೊಂದು ಕಂಪ್ಯಾರಿಸನ್ ಮಾಡಿದ್ರೆ ಒಂದು 5-8,000 ರೂಪಾಯಿ ಡಿಫ್ರೆನ್ಸ್ ಇದೆ. ಬಟ್ ಇದು ಬೆಟರ್ ಆಗಿದೆ. ಓಕೆ, ಓಲಾಗಿಂತ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಆಗಿದೆ. ಒಂದ್ಸಲ ಚಾರ್ಜಿಂಗ್ ಮಾಡಿದ್ರೆ ಮಿನಿಮಮ್ ಅಂದ್ರೆ 150 ಕಿಲೋಮೀಟರ್ ಆರಾಮಾಗಿ ಓಡಬಹುದು. ಓಕೆ, ಓವರಾಲ್ ನೀವು ಹ್ಯಾಪಿ ಇದ್ದೀರಾ? ಹ್ಯಾಪಿ ಇದೆ. ಏನು ನೆಗೆಟಿವ್ ಏನಿಲ್ಲ ಇದರಲ್ಲಿ? ನಿಮ್ಮ ಒಪಿನಿಯನ್? ನಮ್ಮ ಗಾಡಿ ತರ ಏನು ನೆಗೆಟಿವ್ ಪ್ರಾಬ್ಲಮ್ ಬಂದಿಲ್ಲ ಸರ್. ನಿಮ್ಗೇನು ಸಮಸ್ಯೆ ಆಗಿಲ್ಲ? ಓಲಾದಲ್ಲಿ ನೆಗೆಟಿವ್ ಪ್ರಾಬ್ಲಮ್ ಬಂದಿತ್ತು, ಗಾಡಿ ಸೆಂಟ್ರಲ್ ಆಫ್ ಆಗೋದು, ಆಮೇಲೆ ಅದನ್ನ ರೀಸೆಟ್ಟಿಂಗ್ ಮಾಡಬೇಕಾಗಿತ್ತು, ಆಮೇಲೆ ಗಾಡಿ ಆಮೇಲೆ ಕಟ್ಟಾಡಕ್ತಾ ಇರಲಿಲ್ಲ, ಆಮೇಲೆ ಡಿಸ್ಪ್ಲೇ ಪ್ರಾಬ್ಲಮ್ ಆಗ್ತಿತ್ತು, ಎಲ್ಲ ಪ್ರಾಬ್ಲಮ್ ಇತ್ತು. ಓಕೆ, ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ, ಈಗ ನಾನು ಇದರಲ್ಲಿ ಇದು ಇದ್ರ ಪರವಾಗಿಯೂ ಮಾತಾಡ್ತಿಲ್ಲ, ಇದ್ರ ವಿರೋಧವಾಗಿಯೂ ಮಾತಾಡ್ತಿಲ್ಲ. ನಾನು ವಿಡಿಯೋ ಮಾಡಿದಾಗ ಕೆಲವು ಕಮೆಂಟ್ಸ್ ಮಾಡ್ತಾರೆ, ಚೆನ್ನಾಗಿದೆ ಅಂತೀರಾ, ನನಗೆ ಹಂಗೆ ಪ್ರಾಬ್ಲಮ್ ಆಯಿತು, ಹಿಂಗೆ ಪ್ರಾಬ್ಲಮ್ ಆಯಿತು. ಯಾಕೆಂದ್ರೆ ಇಲ್ಲಿ ಯಾರ ಬಗ್ಗೆ ಯಾವ ಕಂಪ್ನಿ ಬಗ್ಗೆ ನಮ್ಗೆ ಏನು ಹೇಳ್ತಾ ಇಲ್ಲ, ಬಟ್ ನಾವು ಗಾಡಿ ಓಡಿಸ್ತಿದ್ವಿ ಅದ್ರ ಬಗ್ಗೆ ಹೇಳ್ತಿದ್ವಿ ಅಷ್ಟೇ. ನಮ್ಗೆ ಯಾವ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ನಮ್ಗೆ ಈಗ ಪ್ರೆಸೆಂಟ್ 2024 ಅಲ್ಲಿ ಬೆಸ್ಟ್ ಆಫ್ ಗಾಡಿ ಅಂದ್ರೆ ಸಿಂಪಲ್ ಒಂದು ಬೆಟರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ತರ ಕಲರ್ ಕಾಂಬಿನೇಷನ್ ಬೇಕು ಅಂದ್ರೆ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಆಗುತ್ತೆ. ಮಲ್ಟಿ ಕಲರ್ ಕಾಂಬಿನೇಷನ್ ಬೇಕು ಅಂದ್ರೆ ನಿಮಗೆ ಗಾಡಿ ರೇಟ್ 5,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಇದು ಬುಕ್ಕಿಂಗ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಗಾಡಿ ಸಿಗುತ್ತೆ? ಸಿಂಪಲ್ .1 ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಫುಲ್ ಪೇಮೆಂಟ್ ಆದ್ಮೇಲೆ 15-20 ಡೇಸ್ ಟೈಮ್ ತಗೋತೀವಿ. ಅದು ಪ್ರೆಸೆಂಟ್ ಆಗಿ 3 ಕಲರ್ಸ್ ಮಾತ್ರ, ಒಂದು ರೆಡ್, ಓಕೆ, ವೈಟ್, ಮತ್ತೆ ಇನ್ನೊಂದು ಬ್ಲ್ಯಾಕ್. ಇನ್ ಕೇಸ್ ಏನಾದ್ರು ಮೀನ್ಸ್ ಸಿಂಪಲ್ ಒನ್ ಬೇಕು ಅಂದಾಗ ನಿಮಗೆ 45-60 ಡೇಸ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಎಷ್ಟಾಗುತ್ತೆ ಸರ್ ಇವಾಗ? ಸರ್ ಸಿಂಪಲ್ ಸಿಂಪಲ್ .1 ಬಂದು ನಿಮಗೆ 1,54,000 ಆಗುತ್ತೆ, ವಿತ್ ಆನ್ ರೋಡ್ ಇನ್ಕ್ಲೂಡ್, ಇನ್ಶೂರೆನ್ಸ್ ಪ್ರೈಸ್ ಆಗಿರ್ಬೋದು, ಆರ್ ಟಿ ಓ ಪ್ರೈಸ್ ಆಗಿರ್ಬೋದು ಎಲ್ಲ ಇನ್ಕ್ಲೂಡ್ ಆಗಿ. ನೆಕ್ಸ್ಟ್ ಸಿಂಪಲ್ ಒಂದು ಬರೋದಾದ್ರೆ 1,80,000 ಆಗುತ್ತೆ ಸರ್. ಓಕೆ, ಅಂದ್ರೆ ನನಗೆ ಈಗ ನೀವೇನು ಏನು ಹೇಳಿದ್ರು ಪ್ರೈಸ್, ಇದು ಬಂದು ಆನ್ ರೋಡ್ ಅಂದ್ರೆ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಲ್ಲ ಪ್ರತಿಯೊಂದು, ಅಂದ್ರೆ 5 ಇಯರ್ಸ್ ಇನ್ಶೂರೆನ್ಸ್ ಇರುತ್ತಲ್ಲ, ಫಸ್ಟ್ ಇಯರ್ 1+4. ಫಸ್ಟ್ ಇಯರ್ ಬಂದು ನಿಮಗೆ ಫುಲ್ ಇನ್ಶೂರೆನ್ಸ್ ಅಂದ್ರೆ ಫುಲ್ ಪಾರ್ಟಿ ಇನ್ಶೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂಡ್ ಸೆಕೆಂಡ್ ರಿಮೈನಿಂಗ್ 4 ಇಯರ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಸರ್, ಇವರ ಬ್ಯಾಟ್ರಿ ಮತ್ತೆ ಮೋಟರು ಅಥವಾ ಗಾಡಿ ಟೋಟಲ್ ಎಷ್ಟು ದಿನ ವಾರಂಟಿ ಇರುತ್ತೆ? ಸರ್, ಗಾಡಿ ಮತ್ತೆ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಸೇರಿಸೋದ್ರೆ 3 ಇಯರ್ಸ್ ಆರ್ 30,000 ಕಿಲೋಮೀಟರ್ಸ್ ನಾವು ಇನಿಷಿಯಲ್ ಕೊಡ್ತಾ ಇದೀವಿ. ಓಕೆ, 3 ಇಯರ್ಸ್ ಆರ್ 30,000 ಕಿಲೋಮೀಟರ್ಸ್. ಸೊ ವಾರಂಟಿ ಅದು. ಓಕೆ, ಅಂದ್ರೆ ಸಪೋಸ್ ಈಗ ಬ್ಯಾಟ್ರಿ ಕಾಸ್ಟ್ ಬಗ್ಗೆ ಯಾವ್ದು ಡಿಸ್ಕಷನ್ ಇಲ್ಲ, ಇನ್ನು ಯಾವ್ದಾದ್ರು ಅಪ್ಡೇಟ್ಸ್ ಇಲ್ಲ, ಅಪ್ಡೇಟ್ಸ್ ಬಂದ್ರೆ ಕಸ್ಟಮರ್ ಗೆ. ಈಗ ತುಂಬಾ ಜನ ನಮಗೆ, ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ಮೊದಲು ಬರೋದೇ ಬ್ಯಾಟ್ರಿ ಕಾಸ್ಟ್ ಎಷ್ಟು ಆಗುತ್ತೆ. ಈ ಕ್ವೆಶನ್ಸ್ ನಮಗೂ ಬರ್ತವೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್, ಇನ್ ಕೇಸ್ ಶೋರೂಮ್ ಬಂದಾಗ್ಲೂ ಕೂಡ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ, ಇನ್ ಕೇಸ್ ಏನಾದ್ರೂ ಇಂಟಿಮೆಂಟ್ ಬಂದಿದ್ರೆ ಡೆಫಿನೆಟ್ಲಿ ನಾವು ಕಸ್ಟಮರ್ಸ್ ಸದ್ಯದಲ್ಲಿ ಯಾವ್ದೇ ರೀತಿ ಅಪ್ಡೇಟ್ಸ್ ಸದ್ಯಕ್ಕೆ ಯಾವ್ದೇ ತರ ಅಪ್ಡೇಟ್ಸ್ ಬಂದಿಲ್ಲ ನಮಗೆ.